Hi friends, welcome back to my channel Manjula's Cooking and Beauty Vlogs. Ivat nanu evening time snacks agi tinbodadantaha ondu recipe na helkodta idini. Tumba tasty agi crunchy agiro crunchy gobi ano recipe. Idike modalnedagi idara cut maadi ittkondiruvantaha gobi ge chennagi kudisiruvantaha neeranna haakta idini. Yakandre idan beliyoga tumbane chemicals na use maadirtare adakoskara. ಹಾಗೆ ಹುಳ ಕೂಡ ತುಂಬ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಹಾಕಿ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ನಂತರ ಒಂದು ಬೌಲನ್ನು ತಗೋಬೇಕು ಸಪ್ರೇಟಾಗಿ ಬ್ಯಾಟರನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಒಂದು ಸಪ್ರೇಟ್ ಬೌಲನ್ನು ತಗೊಂಡು ಅದಕ್ಕೆ ಒಂದು ಮುಕ್ಕಾಲು ಬಟ್ಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಬಟ್ಲಷ್ಟು ಮೈದಾನ ತಗೊಂಡಿದ್ದೀನಿ. ಹಾಗೆ ಅರ್ಧ ಬಟ್ಲಷ್ಟು ಕಾರ್ನ್ ಫ್ಲೋರನ್ನು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ, ಹಾಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಕರಿಬೇವು, ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಂಡಿದ್ದೀನಿ. ಈ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸ್ಟವ್ ಮೇಲೆ ಎಣ್ಣೆನ ಕಾಯೋದಕ್ಕಿಟ್ಟಿದ್ದೀನಿ. ಸೊ ಇದನ್ನು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಾಗಿ ಕೂಡ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲದೇ ಈಗ ರೈಸ್ ಸಾಂಬಾರ್ ಜೊತೆ ಸೈಡ್ ಡಿಶ್ಶಾಗಿ ಸಹ ನಾವು ಇದನ್ನು ತಿನ್ಬೋದು. ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮಾಡಿಕೊಂಡ್ರೆ ನೀವು ಪದೇ ಪದೇ ಈ ರೆಸಿಪಿನ ಮಾಡ್ಕೋಬೇಕು ಅನ್ನೋಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿ ಬ್ಯಾಟರ್ ಥರ ಕಲಸ್ಕೋಬೇಕು, ಯಾಕಂದರೆ ಇದು ಗೋಬಿಗೆ ಕೋಟಿಂಗ್ ಥರ ನಿಂತ್ಕೋಬೇಕಲ್ವ. ಸೊ ಅದಕ್ಕಾಗಿ ಸ್ವಲ್ಪ ಗಟ್ಟಿಯಾಗೇ ಕಲಸ್ಕೋಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿ ಬರೋ ರೀತಿ ಕಲಸ್ಬೇಕು. ನಂತರ ಇದಕ್ಕೆ ಕಾಲಿಫ್ಲವರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ವಾಶ್ ಮಾಡಿರೋವಂಥ ಕಾಲಿಫ್ಲವರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅರಿಶಿನ ಹಾಕಿ ನೆನೆಸಿಟ್ಟಿದ್ರಿಂದ ಇದೆಲ್ಲ ಸ್ವಲ್ಪ ಎಲ್ಲೋ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಒಂದೊಂದಾಗಿ ಕಾದಿರೋ ಎಣ್ಣೆಗೆ ಹಾಕ್ಕೋಬೇಕು. ಹಾಗೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ಗಿನ್ನ ಸ್ವಲ್ಪ ಡಾರ್ಕ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ಹೈ ಫ್ಲೇಮಲ್ಲಿ ಇಡಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಯಾಕಂದರೆ ಗೋಬಿನ ನಾವು ಬೇಯಿಸಿರೋದಿಲ್ಲ, ಬರೀ ಬಿಸಿನೀರಲ್ಲಿ ವಾಶ್ ಮಾಡಿರ್ತೀವಿ. ಒಳಗಡೆ ಎಲ್ಲ ಹಸಿಯಾಗಿರಬಾರ್ದು, ಚೆನ್ನಾಗಿ ಬೆಂದಿರಬೇಕು ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಹಾಗೆ ಇದಕ್ಕೆ ಯಾವುದೇ ಟೊಮ್ಯಾಟೊ ಕೆಚಪ್ ಬೇಕಾಗಿಲ್ಲ, ಹಾಗೆ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಎರಡೂ ಕಡೆ ಫ್ಲಿಪ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇವಾಗ ಕ್ರಂಚಿ ಗೋಬಿ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಮೈ ಚಾನೆಲ್.